ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಈ ಕಾರ್ಡ್ ಬಂದಿದೆ, ಮದರ್, ವೈಫ್, ಸಿಸ್ಟರ್, ಡಾಟರ್. ಈ ಕಾರ್ಡ್ ಬಂದಿದೆ. ಸೊ ಈ ಕಾರ್ಡ್ ಬಂದಿರೋ ಕಾರಣ, ಡಿವೈನ್ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫಲ್ಲಿ ನಿಮ್ಮ ಮದರ್, ತಾಯಿ ಇರ್ಬೋದು, ವೈಫ್ ಇರ್ಬೋದು, ಸಿಸ್ಟರ್ ಇರ್ಬೋದು, ಡಾಟರ್ ಇರ್ಬೋದು, ಅಥವಾ ಒಂದು ಫೀಮೇಲ್ ಫ್ರೆಂಡ್ ಇರ್ಬೋದು, ಒಟ್ಟಿನಲ್ಲಿ ಒಂದು ಫೀಮೇಲ್ ಫೆಮಿನೈನ್ ಎನರ್ಜಿ ಜೊತೆ ನಿಮ್ಗೆ ಏನಾದರೂ ಇಶ್ಯೂಸ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಅದನ್ನು ನೀವು ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜೊತೆ ನಿಮಗೆ ಪ್ರಾಬ್ಲಮ್ ಇರ್ಬೋದು, ಯಾರಾದರೂ ಒಬ್ಬರು ಲೇಡಿ ಅವರಿಂದ ನಿಮಗೆ ತೊಂದರೆ ಆಗಿರ್ಬೋದು, ಅವರಿಂದ ತುಂಬ ಹರ್ಟ್ ಆಗಿರ್ಬೋದು, ಅವ್ರ ಮೇಲೆ ನಿಮಗೆ ಕೋಪ ಇರ್ಬೋದು. ಬಟ್ ಆ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಲೈಫ್ನಲ್ಲಿ ಬ್ಲಾಕ್ಸ್ನ ತೊಗೊಂಡ್ಬರ್ತಾ ಇದೆ. ಆ ಕಾರಣದಿಂದ ನೀವು ಅವ್ರ ಜೊತೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಮತ್ತು ಲೆಟ್ ಗೋ ಮಾಡಿ, ಸೆಟಲ್ ಡೌನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಹಾಗನ್ಬಿಟ್ಟು ನಿಮ್ಗೆ ಅವ್ರು ತುಂಬ ಮೋಸ ಮಾಡಿ ಹರ್ಟ್ ಮಾಡಿದ್ದಾರೆ, ತುಂಬ ಕೆಟ್ಟವರು ಅಂತ ಅಂದ್ಕೊಳ್ಳೋಣ, ಅಂದರೆ ನಿಮಗೆ ತುಂಬ ಕೆಟ್ಟವರು, ನಿಮ್ಗೆ ಯಾವಾಗಲೂ ಕೆಟ್ಟದನ್ನೇ ಬಯಸ್ತಾರೆ ಅಂತ ಅಂದ್ಕೊಳ್ಳೋಣ. ಹಾಗಿದ್ದರೆ ನೀವೇನು ಮಾಡ್ಬೋದು ಅಂದರೆ, ನೀವು ಅವ್ರ ಜೊತೆ ಯಾವುದೇ ರೀತಿ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಆದರೆ ಅವ್ರನ್ನ ಲೆಟ್ ಗೋ ಮಾಡಿ, ಫರ್ಗಿವ್ ಮಾಡಿಬಿಡಿ, ಕ್ಷಮಿಸ್ಬಿಡಿ, ಲೆಟ್ ಗೋ ಮಾಡಿ ಅಷ್ಟೇ. ಅವ್ರ ಮೇಲೆ ದ್ವೇಷ ಏನು ಇಟ್ಕೋಬೇಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನೀವು ಅವ್ರ ಬಗ್ಗೆ ಥಾಟ್ಸ್ ಬಂದಾಗಲೂ ಕೂಡ ನೀವು ಯಾವುದೇ ಥರ ಎಮೋಷ್ನಲ್ ಆಗ್ತಿದ್ದೀರಾ, ಕೋಪ ಬರುತ್ತೆ ಆ ರೀತಿ ಇದ್ದರೆ ನೀವು ಅದನ್ನು ಹೀಲ್ ಮಾಡ್ಕೋಬೇಕಾಗುತ್ತೆ. ಸೊ ಅವ್ರ ಬಗ್ಗೆ ನಿಮಗೆ ಯೋಚನೆ ಬಂದರೂ ಕೂಡ ನೀವು ಒಂಥರ ಕೂಲಾಗಿರಬೇಕು, ಪೀಸ್ಫುಲ್ ಆಗಿರಬೇಕು, ನಿಮಗೇನು ಅಫೆಕ್ಟೇ ಆಗಬಾರ್ದು, ಆ ಒಂದು ಸ್ಟೇಟ್ ಆಫ್ ಮೈಂಡ್ಗೆ ಹೋಗಬೇಕು, ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡ್ಕೊಳ್ತೀರಾ? ಬೈ ಫರ್ಗಿವಿಂಗ್, ಕ್ಷಮಿಸೋದ್ರಿಂದ, ಲೆಟ್ ಗೋ ಮಾಡೋದ್ರಿಂದ. ಅವ್ರ ಆವಾಗ ಆ್ಯಂಡ್ ದೆನ್ ನೀವು ಒಂದು ಬೌಂಡ್ರಿ, ಹೆಲ್ತಿ ಬೌಂಡ್ರಿನ ಸೆಟ್ ಮಾಡ್ಕೋಬೋದು, ಅದರ ಮುಖಾಂತರ ನೀವು ಅವ್ರ ಜೊತೆ ಡೀಲ್ ಮಾಡ್ಬೋದು. ಇದು ಈ ಒಂದು ಗೈಡೆನ್ಸ್ ಬಂದಿದೆ, ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮೇ ಬಿ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ನಿಮ್ಗೆ ಅಫೆಕ್ಟ್ ಆಗ್ತಾ ಇರ್ಬೋದು, ಅದಕ್ಕೆ ಈ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಏಂಜಲ್ಸು. ಐ ಹೋಪ್ ಈ ರೀಡಿಂಗ್ ಇಷ್ಟ ಆಯಿತು, ಸ್ವಲ್ಪ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.